ಸೊ ಈಗ ಎಲ್ಲರೂ ಕೂಡ ಅವರವರು ಮೀಸಲಾತಿ ಕೇಳ್ತಾ ಇದ್ದಾರೆ, ನಿಗಮ ಮಂಡಳಿಗಳನ್ನ ಕೇಳಕ್ ಶುರು ಮಾಡಿಬಿಟ್ಟಿದ್ದಾರೆ. ಈ ಹಿನ್ನೆಲೆ ಕುರುಬ ಸಮಾಜಕ್ಕೂ ಕೂಡ ಎಸ್ಟಿ ಮೀಸಲಾತಿ ನೀಡೋದಕ್ಕೆ ಬಾಗಲಕೋಟೆಯಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ಸಮಾವೇಶದಲ್ಲಿ ಸಚಿವ ಈಶ್ವರಪ್ಪನವರ ಪುತ್ರ ಕಾಂತೇಶ್ವರ್ ಮಾತನಾಡಿದ್ರು, ಪ್ರತಿಯೊಬ್ಬ ಕುರುಬ ರಕ್ತ ಸುರಿಸಿಯಾದರೂ ಕೂಡ ಎಸ್ಟಿ ಹೋರಾಟ ಮಾಡ್ತೀವಿ, ಎಸ್ಟಿಗೆ ಸೇರಿಸೋಕೆ. ಸೊ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡ್ತೀವಿ, ದಯವಿಟ್ಟು ಹೋರಾಟಕ್ಕೆ ಅವಕಾಶ ಮಾಡಿಕೊಡಬೇಡಿ. ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಎಸ್ಟಿಗಾಗಿ ಹೋರಾಟ ಮಾಡ್ತೀವಿ ಅಂದಿದ್ದಾರೆ. ಅದಕ್ಕೆ ಈಶ್ವರಪ್ಪನವರು ಮಾತನಾಡಿ, ಎಲ್ಲಿ ತನಕ ಎಸ್ಟಿ ಮೀಸಲಾತಿ ಸಿಗಲ್ವೋ ಅಲ್ಲಿಯವರೆಗೆ ಹೋರಾಟ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇತ್ತ ಕುರುಬ ಸ್ವಾಮೀಜಿಗಳು ಕೂಡ ಸರ್ಕಾರಕ್ಕೆ ಮೀಸಲಾತಿಗಾಗಿ ಆಗ್ರಹಿಸಿದ್ದಾರೆ. ಓಕೆ, ಎಲ್ಲರೂ ಕೂಡ ಮೀಸಲಾತಿ ವಿಚಾರದಲ್ಲಿ ಎದ್ದೇಳ್ತಾ ಇದ್ದಾರೆ. ಆ ಕಡೆಗೆ ಮರಾಠದವರು ಕೂಡ ಮೀಸಲಾತಿ ಸಿಗಬೇಕು ನಮಗೆ ಅಂತಿದ್ದಾರೆ, ಅಭಿವೃದ್ಧಿ ಬೇಡ ನಮಗೆ, ಅಭಿವೃದ್ಧಿ ಪ್ರಾಧಿಕಾರ ಬೇಡ ಈಗ, ಮೀಸಲಾತಿ ಬೇಕು ಅಂತ. ಇನ್ನೊಂದು ಕಡೆಗೆ ಲಿಂಗಾಯತರು ಕೂಡ ಮೀಸಲಾತಿ ಬೇಕು ನಮಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಈಗ ಕುರುಬ ಸಮಾಜವು ಕೂಡ ನಮ್ಮನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಕುರುಬರನ್ನ ಎಸ್ಟಿಗೆ ಮೀಸಲಾತಿಗೆ ಸೇರಿಸಲಿಲ್ಲ ಅಂತ ಆಯ್ತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹಚ್ತೀವಿ ಅಂತ ಹೇಳಿದ್ರು. ನಾನು ಅದಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ, ಬೆಂಕಿ ಹಚ್ಚಿವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳ ಆಜ್ಞೆ ಏನಾದ್ರೂ ಕೊಟ್ರೆ ಪ್ರತಿಯೊಬ್ಬ ಕುರುಬ ಯುವಕ ರಕ್ತ ಸುರಿಸಾದ್ರೂ ಕುರುಬರನ್ನ ನಾವು ಎಸ್ಟಿ ಮೀಸಲಾತಿಗೆ ಸೇರಿಸ್ತೀವಿ ಅಂತ ಈ ಒಂದು ಸಮಾರಂಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟ. ಬಂಧುಗಳೇ, ಇಡೀ ಕುರುಬ ಸಮುದಾಯ ಎಸ್ಟಿ ಮೀಸಲಾತಿಯಿಂದ ವಂಚನೆ ಆಗಿದೆ. ನಾವೆಲ್ಲರೂ ಕೂಡ ಎಸ್ಟಿ ಮೀಸಲಾತಿ ಸವಲತ್ತನ್ನು ಪಡಿಬೇಕು ಅಂತಂದ್ರೆ ಇಂತಹ ನೂರಾರು ವೇದಿಕೆಗಳು ಆಗಬೇಕಾಗಿದೆ. ನಾವು ಜಾಗೃತರಾಗಬೇಕಾಗಿದೆ. ನಾವು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನವನ್ನು ಸೆಳಿಬೇಕಾಗಿದೆ. ನಾವು ಫೆಬ್ರವರಿ 7ನೇ ತಾರೀಕಿನ ತನಕನು ಕೂಡ ಪ್ರತಿನಿತ್ಯನೂ ಕೂಡ ಇದಕ್ಕೆ ನಾವು ಏನು ಮಾಡಿದರೆ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಸಂದೇಶವನ್ನ ನೀವಿಲ್ಲಿಂದ ತಗೊಂಡೋದಾಗ ಮಾತ್ರ ನಾವು ಫೆಬ್ರವರಿ 7ನೇ ತಾರೀಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ನಾವು ಆಲ್ರೆಡಿ ಈ ರಾಜ್ಯದಲ್ಲಿ ಈ ಕುರುಬ ಸಮುದಾಯವನ್ನು ಎಸ್ಟಿ ಸವಲತ್ತಿಗೆ ಸೇರಿಸಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಕೊಂಡು ಜನವರಿ 5ರಿಂದ 15ರಿಂದ ಫೆಬ್ರವರಿ 7ರ ತನಕ 340 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಬೇಕು. ಅಲ್ಲಿ ಈ ರಾಜ್ಯದ ಜನರನ್ನ ಸೇರಿಸಿ, ಸಂಘಟನೆಯನ್ನ ಸೇರಿಸಿ ನಮ್ಮ ಕೂಗನ್ನ ಡೆಲ್ಲಿಗೆ ಹೋಗೋವರೆಗೂ ಕೂಡ ಮುಟ್ಟಿಸ್ಬೇಕು ಅನ್ನುವಂತ ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಪಾದಯಾತ್ರೆಯನ್ನು ನಾವು ಮಾಡಕ್ಕಿದ್ದೀವಿ. ಇಡೀ ರಾಜ್ಯದಲ್ಲಿಂತ ಬಡವರು ಕುರುಬರು ಅವ್ರಿಗೇನ್ ಅನಿಸ್ತಾ ಇದೆ, ಪೂಜ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಒಟ್ಟಾಗಿ ಸೇರಿಕೊಂಡು ನನ್ನ ಮಗನಿಗೆ ಒಳ್ಳೆಯದೇನೋ ಮಾಡ್ತಾರೆ ಅಂತ ನಂಬಿಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿಂತ ಬಡ ಕುರುಬರಿಗಿದೆ, ಬಡ ಕುರುಬರಿಗಿದೆ. ಯಾಕೆ ಇಲ್ಲಿ ತನಕ ಕುರುಬರದಾಗ ಎಷ್ಟೇ ಆಗಿಲ್ಲ ನನಗೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನ ತನಕ ಕೂಡ ಅನೇಕ ಸರ್ಕಾರಗಳು ಬಂದೋದ್ವು, ಕೇಂದ್ರದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು, ಅನೇಕ ಮುಖ್ಯಮಂತ್ರಿಗಳು ಬಂದೋದ್ರು, ಪ್ರಧಾನಮಂತ್ರಿಗಳು ಬಂದೋದ್ರು, ಆಗಲಿಲ್ಲ. ಯಾಕಾಗಲಿಲ್ಲ ನಾನು ಟೀಕೆ ಮಾಡಕ್ ಹೋಗಲ್ಲ, ಆದ್ರೆ ಯಾಕಾಗಲಿಲ್ಲ ಅಂತಂದ್ರೆ ಮುಖಾಲ್ಪಾಲ್ ಪೂಜ್ಯ ನಿರಂಜನಾನಂದಪುರಿ ಸ್ವಾಮಿಗಳಂತ ಸ್ವಾಮಿಗಳ ನೇತೃತ್ವ ನಮಗೆ ಸಿಕ್ಕಿರ್ಲಿಲ್ಲ, ಅದಕ್ಕೆ ಆಗಿರ್ಲಿಕ್ಕಿಲ್ಲ. ಸ್ವಾಮಿಗಳ ನೇತೃತ್ವ ನಮಗೆ ಸಿಕ್ಕಿರ್ಲಿಲ್ಲ, ರಾಜಕೀಯ ಪಕ್ಷದ ನಾಯಕರು ಒಂದಾಗಿರ್ಲಿಲ್ಲ, ಎಲ್ಲರೂ ಒಂದಾಗಿದ್ದಾರೆ ಅಂತ ಅನ್ಕೊಂಡು ಸಾಮಾನ್ಯ ಕುರಿಗಾಯಿ ಅಂತ ಒಬ್ಬ ಕುರುಬ